ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರೋ ಡಿಸೈನ್ಗೆ ಆರಳೆ ದಾರ ತಗೊಂಡು ಈ ಥರ ಎಂಡಲ್ಲಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಈ ಥರ ಆರಳೆ ದಾರ ಇದೆ ಇದು. ನಾನು ನೀಡಲ್ ನಂಬರ್ 10 ತಗೊಂಡಿದ್ದೀನಿ, 0.75 mm. ಬನ್ನಿ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಬಟ್ಟೆಗೆ ಲಾಕ್ ಮಾಡಿ ನಾನು 3 chains ಹಾಕೋತಾ ಇದ್ದೀನಿ. 3 chains ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಲಾಕ್ ಮಾಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಷ್ಟೇ ನೋಡಿ ನೀವು ಲಾಕ್ ಮಾಡಬೇಕಾಗತ್ತೆ. ಮತ್ತು 3 chains ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡೋಣ. ಇವಾಗ ನಾನು 5 chains ಹಾಕೋತಾ ಇದ್ದೀನಿ. ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡೋದು ಬೇಡ, ಸ್ವಲ್ಪ ಈ ಕಡೆ ಹತ್ತಿರಕ್ಕೆ ಮಾಡೋಣ. ಯಾಕಂದರೆ ಅಲ್ಲಿ ನಾವು ಆರ್ಚ್ ಮಾಡೋದು, ಸ್ವಲ್ಪ ಹತ್ತಿರಕ್ಕೆ ನಾವು ಲಾಕ್ ಮಾಡಿ ಅದರೊಳಗಡೆ ಆರ್ಚ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ ನಾನು 3 chains ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 chains, ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಮತ್ತೆ 3 chains, ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡೋಣ. ಇವಾಗ ನಾನು 5 chains ಹಾಕೋತಾ ಇದ್ದೀನಿ. 5 chains ಹಾಕ್ಕೊಂಡು ಸ್ವಲ್ಪ ಹತ್ತಿರಕ್ಕೇ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 chains, ಸಿಂಗಲ್ ನಾಟ್ ಹಾಕಿ ಲಾಕ್ ಮಾಡೋಣ. ಮತ್ತೆ 3 chains, ಇದನ್ನು ಕೂಡ ಸಿಂಗಲ್ ನಾಟ್ ಹಾಕಿ ನಾವು ಲಾಕ್ ಮಾಡೋಣ. ಮತ್ತೆ 3 chains, ಇದನ್ನು ಕೂಡ ನಾವು ಸಿಂಗಲ್ ನಾಟ್ ಹಾಕಿ ಲಾಕ್ ಮಾಡೋಣ. ಇವಾಗ ನಾನು 5 chains ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಹತ್ತಿರಕ್ಕೆ ಯು ಶೇಪಲ್ಲಿ ಲಾಕ್ ಮಾಡೋಣ. ನೋಡಿ, ಇದು ಈ ಥರ ಯು ಶೇಪಲ್ಲಿ ಲಾಕ್ ಮಾಡಿದಾಗ ಈ ಥರ ಹೋಲ್ಸ್ ಥರ ಬರುತ್ತೆ ಇದು. ಸೊ ಇದೇ ಥರ ನಾವು ಫುಲ್ಲು ಸ್ಯಾರಿನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕಾಗತ್ತೆ. ಈ ಥರ ಯು ಶೇಪಲ್ಲೇ ಮಾಡ್ಕೋಬೇಕು, ಆರ್ಚ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫುಲ್ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೋಡಿ, ಇದು ಫುಲ್ ಮಾಡಿ ಆಗಿದೆ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 3 chainsನ 2 times ಹಾಕ್ಕೊಂಡಿದ್ದೀನಿ, ಆಮೇಲೆ 3 times ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಆರ್ಚ್ಗೆ ಜಾಗ, ಮತ್ತು 3 times 3 times. ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ನಾನು 3 chainsನ 2 times ಹಾಕ್ಕೊಂಡಿದ್ದೀನಿ. ಬನ್ನಿ, ಇವಾಗ ನೆಕ್ಸ್ಟ್ ಲೇಯರ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನಾವು ಮೊದಲಿಗೆ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾವು ಲಾಕ್ ಮಾಡೋಣ. ಲಾಕ್ ಮಾಡಿ ಅಲ್ಲಿ 3 chains ಗ್ಯಾಪ್ ಏನಿದೆ ಅಲ್ವಾ, ಅದರೊಳಗಡೆ ನಾವು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಂಡು ಹೋಗೋಣ. ಅಂದರೆ ಅದರೊಳಗಡೆ ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳೋಣ. ಅದರಲ್ಲಿ 3 chain ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಫಿಲ್ ಮಾಡಿ ಆದಮೇಲೆ ಲಾಕ್ ಮಾಡಿದ್ವಿ ಅಲ್ವಾ 3 chainು, ಆ ಲಾಕ್ ಮೇಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೇ ಬರಬೇಕು ಲಾಕು. ಇವಾಗ ಸೂಜಿ ಮೇಲೆ ದಾರ ತಗೊಂಡು 5 chain ಗ್ಯಾಪ್ ಏನಿತ್ತಲ್ವಾ ಅದರೊಳಗಡೆ ಇವಾಗ ನಾವು ಡಬಲ್ ಕ್ರೋಷನ ಮಾಡ್ಕೊಳ್ಳೋಣ. ಅದು 3 chain ಗ್ಯಾಪ್, ಸಾರಿ 5 chain ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಷೆಟ್ ಹಿಡಿಯುತ್ತೋ ಅದನ್ನು ಫಸ್ಟ್ಗೆ ನಾವು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಬಿಗಿನರ್ಸ್ಗೆ ಅಂತಲೇ ಮಾಡ್ತಾ ಇರೋ ಡಿಸೈನ್ ಇದು. ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮೇಡಮ್ ನಾವು ಬಿಗಿನರ್ಸು, ಇವಾಗ ಕಲಿತಾ ಇದ್ದೀವಿ, ನಮ್ಗೆ ಹೇಳ್ಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವ್ರಿಗೋಸ್ಕರ ಮಾಡ್ತಾ ಇರೋದು ಇದು.
ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಅದರಲ್ಲಿ ನಿಮಗೆ ಯಾವುದೇ ಡಿಸೈನ್ ಬೇಕು ಅಂದರೆ ನೀವು ನನಗೆ ರಿಕ್ವೆಸ್ಟ್ ಮಾಡ್ಕೋಬೋದು. ಮತ್ತು ನನ್ನ ಹೊಸ ಚಾನಲ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಆ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಇಮ್ಮಿಡಿಯೇಟ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ತುಂಬ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್ ಕೂಡ ನಿಮಗೆ. ಒಟ್ಟು 13 ಡಬಲ್ ಕ್ರೋಷಗಳನ್ನ ಹಾಕ್ಕೊಳ್ಳೋಣ. 13 ಡಬಲ್ ಕ್ರೋಷ ಹಾಕಿ, 3 ಚೈನ್ ಲಾಕ್ ಏನಿತ್ತಲ್ವ ಈ ಲಾಕು, ಲಾಕ್ ಮೇಲೇ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ಥರ ಕಾಣಿಸುತ್ತೆ. ಮತ್ತು ಇಲ್ಲಿ 3 ಚೈನ್ ಗ್ಯಾಪ್ ಏನಿತ್ತಲ್ವ, 3 ಚೈನ್ ಗ್ಯಾಪ್ ಒಳಗಡೆ ನಾವು ಸಿಂಗಲ್ ಕ್ರೋಷಗಳನ್ನ ಹಾಕ್ಕೊಳ್ಳೋಣ. ಈ ಸಿಂಗಲ್ ಕ್ರೋಷಟ್ನ ಏನು ನಾವು ಹಾಕೋತಾ ಇದ್ದೀವಿ ಆ ಪ್ಲೇಸಲ್ಲಿ ನಾವು ಕುಚ್ಚುಗಳನ್ನ ಹಾಕೋದು. ಮತ್ತೆ ಲಾಕ್ ಮೇಲೇ ಲಾಕ್ ಮಾಡೋಣ. ಸಿಂಗಲ್ ಕ್ರೋಷಲ್ ಹಾಕಿ 3 ಚೈನ್ಗೆ ಫಿಲ್ ಆದಮೇಲೆ ಲಾಕ್ ಮೇಲೇ ಲಾಕ್ ಮಾಡೋಣ. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಏನಿತ್ತಲ್ವ ಅದರೊಳಗಡೆ ಇವಾಗ ನಾವು ಮತ್ತೆ ಡಬಲ್ ಕ್ರೋಷಗಳನ್ನ ಮಾಡ್ಕೊಂಡು ಹೋಗೋಣ. ನಾವು ಪ್ರೀವಿಯಸ್ ಆರ್ಚ್ಗೆ 13 ಡಬಲ್ ಕ್ರೋಷಗಳನ್ನ ಮಾಡ್ಕೊಂಡಿದ್ವಿ, ಅಷ್ಟೇ ಡಬಲ್ ಕ್ರೋಷಗಳು ಇಲ್ಲೂ 5 ಚೈನ್ ಗ್ಯಾಪಲ್ಲೂ ಅಷ್ಟೇ ಮಾಡ್ಕೋಬೇಕು. ಇಲ್ಲಾಂದರೆ ಆರ್ಚ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ನಾವು ಫಸ್ಟ್ ಎಷ್ಟು ಮಾಡಿರ್ತೀವೋ ಅಷ್ಟೇ ಮಾಡ್ಕೋಬೇಕು. ಒಂದಾದಮೇಲೆ ಒಂದು ಮಾಡ್ಕೊಳ್ಳಿ, ನನ್ನ ಬಿಗಿನರ್ಸ್ಗೆ ಅಂತ ಟಿಪ್ಸ್ ಕೊಡ್ತಾ ಇರೋದು. ಒಂದ್ರ ಮೇಲೇ ಒಂದು ಡಬಲ್ ಕ್ರೋಷ ಮಾಡೋದಕ್ಕೆ ಹೋಗಬೇಡಿ. ಒಂದಾದಮೇಲೆ ಒಂದು, ಒಂದಾದಮೇಲೆ ಒಂದು ಮಾಡ್ಕೊಳ್ಳಿ. ಕೆಲವೊಬ್ಬರು ಒಂದ್ರ ಮೇಲೆ ಒಂದು ಮಾಡಿಬಿಟ್ಟು, ಮೇಡಮ್ ನಮಗೆ ಸುಕ್ಕು ಬರ್ತಾ ಇದೆ, ಇವಾಗ ತಾನೇ ಕಲಿತಾ ಇದ್ದೀವಿ ಅಂತೆಲ್ಲ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಒಂದ್ರ ಮೇಲೆ ಒಂದು ಮಾಡ್ಕೊಂಡಾಗ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ. ಒಂದು ಡಬಲ್ ಕ್ರೋಷ ಆಗಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಳ್ಳಿ. ನನಗೆ ನೋಡಿರೋ ಅಂಥ ಮಿಸ್ಟೇಕ್ ಎಲ್ಲ ಒಂದ್ರ ಮೇಲೆ ಒಂದು ಮಾಡಿದ್ದೀರ. ಸೊ ಅದು ಡಿಸೈನು ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಡಿಸೈನು ಅಷ್ಟು ನೀಟಾಗೂ ಕಾಣಿಸೋದಿಲ್ಲ ಅದು. ಸೊ ಒಂದಾದಮೇಲೆ ಒಂದು, ಒಂದಾದಮೇಲೆ ಒಂದು ಡಬಲ್ ಕ್ರೋಷಗಳನ್ನ ಮಾಡ್ಕೋಬೇಕು. 13 ಡಬಲ್ ಕ್ರೋಷ ಆದಮೇಲೆ 3 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಸಾರಿ 3 ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕ್ ಮೇಲೆ ನಾವು ಲಾಕ್ ಮಾಡೋಣ. ನೋಡಿ ಡಿಸೈನ್ ಇದು. ಮತ್ತು ಇವಾಗ 3 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ನಾವು ಸಿಂಗಲ್ ಕ್ರೋಷೆಟ್ನ ಹಾಕಿ ಫಿಲ್ ಮಾಡ್ಕೊಳ್ಳೋಣ ಅದನ್ನು. ಮತ್ತು 3 ಚೈನ್ ಲಾಕ್ ಏನಿತ್ತು ಲಾಕ್ ಮೇಲೇ ನಾವು ಲಾಕ್ ಮಾಡೋಣ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಷೆಟ್ನ ಹಾಕ್ಕೋಬೇಕು. ಫ್ರೆಂಡ್ಸ್, ಇದು ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ. ಇದೇ ಥರ ಫುಲ್ಲು ಸ್ಯಾರಿನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಫುಲ್ಲು ಸ್ಯಾರಿ ನಾನು ಕಂಪ್ಲೀಟ್ ಮಾಡಿ ಆಗಿದೆ, ಅಂದರೆ ಸ್ಯಾಂಪಲ್ ಕ್ಲಾತ್ನ ಕಂಪ್ಲೀಟ್ ಮಾಡಿ ಆಗಿದೆ. ಇದಕ್ಕೆ ಇವಾಗ ಇಲ್ಲೇನು 3 ಚೈನ್ ಗ್ಯಾಪ್ ಇತ್ತಲ್ವ, ಈ ಸಿಂಗಲ್ ಕ್ರೋಷೆಟ್ಗಳನ್ನ ಹಾಕಿದ್ವಲ್ಲ ಅಲ್ಲಿಗೆ ಕುಚ್ಚುಗಳನ್ನ ಹಾಕ್ಕೊಂಡು ಹೋಗಬೇಕು. ನೋಡಿ, ನಾನು ಎಲ್ಲೂ ಯಾವುದು ಸ್ಕಿಪ್ ಮಾಡಿಲ್ಲ, ನಾನು 13 ಡಬಲ್ ಕ್ರೋಷೆಟ್ ಹಾಕಿರೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅದು. ಸೊ ಇದೇ ಥರನೇ ನೀವು ಮಾಡ್ಕೊಂಡು ಹೋಗಿ, ನಾನು ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೋಡಿ ಇದು ಕುಚ್ಚೆಲ್ಲ ಹಾಕಿ ಆಗಿದೆ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ. ಕುಚ್ಚು ಅಷ್ಟೇ, ತುಂಬ ಉದ್ದ ಹಾಕೋದು ಬೇಡ ಇದಕ್ಕೆ. ಮತ್ತು ನಾನು 150 ದಾರ ತೊಗೊಂಡು ಕುಚ್ಚು ಹಾಕಿರೋದು. ಮತ್ತು ಬ್ಯಾಕ್ ಸೈಡಿಂದನೂ ಅಷ್ಟೇ, ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಇದು ಬ್ಯಾಕ್ ಸೈಡಿಂದನೂ ಅಷ್ಟೇ, ಫ್ರಂಟಿಂದ ಬೇಕಾದರೂ ಮಾಡ್ಕೊಳ್ಳಿ, ಇಲ್ಲ ಸ್ಯಾರಿ ಬ್ಯಾಕ್ ಸೈಡಿಂದ ಬೇಕಾದರೂ ಮಾಡ್ಕೊಳ್ಳಿ ಡಿಸೈನ್ ಇದು. ನೋಡಿ, ಇದು ಡಿಸೈನು ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿರೋ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವುದೇ ಡಿಸೈನ್ ಕಲಿಬೇಕು ಅಂತ ಇದ್ದರೂ ನನ್ನ ವಾಟ್ಸಪ್ ನಂಬರ್ಗೆ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.